11:30 ರಾತ್ರಿ 11:30 ಸುಮಾರು ಇದಕ್ಕೆ ಅಪ್ಲೋಡ್ ಮಾಡಬೇಕಂದ್ರೆ ಚಾನೆಲ್ ಇಲ್ಲರಿ ಅಪ್ಲೋಡ್ ಮಾಡಕಂದ್ರೆ ಚಾನೆಲ್ ಇಲ್ಲರಿ ಆ ಕಿಲಾಡಿ ಕುಕಿಂಗ್ ಅನ್ನ ಚಾನೆಲ್ ಹೆಸರು ಸಿಕ್ಕರದ ರಾತ್ರಿ 12 ಗಂಟೆ ಸಿಕ್ಕತ್ತೆ ನೋಡ್ರಿ ಅಬ್ಬಾ ಮಿಡ್ ನೈಟ್ ಅಲ್ಲಿ ಇದು ಅದನ್ನ ಮಾಡಬೇಕಂದ್ರೆ ನಮಗೆ ಬರಂಗಿಲ್ಲ ರೀ ಮಾಡಕ ಈ ಮಾಡಬೇಕಂದ್ರೆ ಅವನ್ ತಿಳ್ಕಬೇಕು ರೀ ತಿಳ್ಕಬೇಕಂದ್ರೆ ಅದರ ಬಗ್ಗೆ ಮತ್ತೆ YouTube ನೇ ಸರ್ಚ್ ಮಾಡಿದ್ರು ಹೋಗಿ YouTube ನೇ ಸರ್ಚ್ ಮಾಡಿ ಅದನ್ನ ಯಾವ ರೀತಿ ಮಾಡಬೇಕು ಅನ್ನೋದು ಅಷ್ಟು ತಲೆಗೆ ತುಂಬಕೇನಾದ್ರೆ ತುಂಬಕೇಂದ ಅದಕ್ಕೆ ಮೆಜರ್ಮೆಂಟ್ ಹಾಗೆ ಅಲ್ಲೇ ಅಳತೆ ಮಾಡಿಬಿಡೋದು ಇಮಿಡಿಯೇಟ್ಲಿ ಹಾಗೆ ಇಷ್ಟಿಷ್ಟು ಹಾಕಿ ಬಿಡೋಣ ಇಷ್ಟಿಷ್ಟು ನೋಟ್ ಮಾಡೋದು ಬರ್ಕೊಳ್ಳೋದು ಏನಿಲ್ಲ ಏನಿಲ್ಲ ರೀ ಅಂದ್ರೆ ಮೇಡಂ ನಾವು ಫ್ರೆಶ್ ಆಗಿರೋ ಐಟಂ ಹಾಕಿ ಮಾಡಬೇಕು ಅಂತ ಹೇಳಿ ಅವಾಗಿಂದ ಅವಾಗ ತಗೊಂಡು ಬರ್ತೀವಿ ನಮ್ಮೂರ ಹೆಂಗ ಸಂತ ಇರ್ತತ್ರೆ ಸಂತಿದನ ನಮಗೆಲ್ಲ ಸಿಗ್ತವ್ರಿ ಕೆಲವೊಂದು ಒಣ ಪದಾರ್ಥಗಳು ನಮಗೆ ಇಲ್ಲಿ ಸಿಗಲಿಲ್ಲದ ಮಾತ್ರ ನಾವು ನಮ್ಮ ರಾಣೇಬೆನ್ನೂರು ತಾಲೂಕು ಐತಲ್ರಿ ಅಲ್ಲಿ ರಾತ್ರಿ ತಂದ್ರಿ ಕ್ಯಾಮ್ರಾ ಹೆಂಗ್ ಇಡ್ಕೋಬೇಕು ಕ್ಯಾಮ್ರಾ ಹೆಂಗ್ ವರ್ಕ್ ಮಾಡಬೇಕು ಎಡಿಟಿಂಗ್ ಹೆಂಗ್ ಮಾಡಬೇಕು ಥಂಬ್ನೇಲ್ ಹೆಂಗ್ ಮಾಡಬೇಕು ಪ್ರತಿಯೊಂದು ವಿಷಯನ ಯಾರು ಕೊಟ್ಟಾಗ ಕೇಳಿಲ್ರಿ ಪ್ರತಿಯೊಂದು ವಿಷಯನ ಯೂಟ್ಯೂಬ್ ನ್ಯಾಗ ನೋಡಿ ಯೂಟ್ಯೂಬ್ ನ್ಯಾಗ ಕಲ್ತ್ ಯೂಟ್ಯೂಬ್ ನ್ಯಾಗ ಜೀವನ ಮಾಡಕತ್ತೆ ನಮ್ಮ ಮನೆಗೆ ಇದಕ್ಕೆ ತಗಬೇಕಂದ್ರೆ ನಾನು ಫೋಟೋಗ್ರಫಿ ಮಾಡ್ತೀನಿ ಫಂಕ್ಷನ್ ಗಳಿಗೆ ಅಂತ ಹೇಳ ತಗೊಂಡಿದ್ರು ನಾನು ಸುಳ್ಳು ಹೇಳಿದಾಕಾದ್ರೆ ಅದು ಬೇಕಾದಾಗ್ಲಿ ಕಷ್ಟ ಆಗ್ಲಿ ದುಡ್ಡು ತಿರ್ಸನ ಅಕಸ್ಮಾತ್ ಇದ ಏನಾದ್ರು ಕೈ ಕೊಡ್ತಾನಪ್ಪ ಅಂದ್ರೆ ಎಲ್ಲರೂ ಕೈಲಿ ಹಾಕಿ ಮುಟ್ಸನ್ ಸಾಲ ಅಂತಂದೇಳಿ ಹೇಳಿದ್ರು ಎಲ್ಲರು ಸೂಪರ್ ಇದು ಅಂದ್ರೆ ಒಂದು ಒಗ್ಗಟ್ಟು ಅಳೆವನ್ನ ನಾಟಿ ಕೋಳಿ ಎಣ್ಣೆಕಾರ ಬಾರಿ ಗೆತ್ತಲ್ಲ ಅದ್ಭುತವ ಆ ಪರೋಟ ನಂಗ ಐತೆ ಮೋದ್ರ ಜೊತೆಗೆ ನತ್ತು ಗ್ರದಕ್ಕೆ ಪರೋಟ ಅದಕ್ಕೆ ಹಾ ಹ್ಮ್ ಮಸ್ತ್ ಆಗಿ ಬಿಡಮ್ಮ ಇವಾಗ ವಿಡಿಯೋ ಏನ ಮಾಡಿದ್ರೆ ಅದು ಎಡಿಟಿಂಗ್ ಇದೆಲ್ಲ ಅದು ಸ್ಟಾರ್ಟಿಂಗ್ ಹೆಂಗಿತ್ತು ನಿಮಗೆ ಎಕ್ಸ್‌ಪೀರಿಯನ್ಸ್ ಎಲ್ಲಿ ಕಲ್ತ್ರಿ ನೀವು ಎಡಿಟಿಂಗ್ ಪ್ರತಿಯೊಂದು ನಾನು YouTube ನಾಗೆ ಕಲ್ತಂತೆ ಎಡಿಟಿಂಗ್ ಕೂಡ ಪ್ರತಿಯೊಂದು YouTube ನಾಗೆ ಕಲ್ತಿರೋದ್ರಿ ಕ್ಯಾಮೆರಾ ಹೆಂಗ್ ಇಡ್ಕೋಬೇಕು ಕ್ಯಾಮೆರಾ ಹೆಂಗ್ ವರ್ಕ್ ಮಾಡಬೇಕು ಎಡಿಟಿಂಗ್ ಹೆಂಗ್ ಮಾಡಬೇಕು ಥಂಬ್ನೇಲ್ ಹೆಂಗ್ ಮಾಡಬೇಕು ಪ್ರತಿಯೊಂದು ವಿಷಯನ ಯಾರು ಕೊಟ್ಟಾಗ ಕೇಳಿಲ್ರಿ ಪ್ರತಿಯೊಂದು ವಿಷಯನ YouTube ನಾಗೆ ನೋಡಿ YouTube ನಾಗೆ ಕಲ್ತ್ YouTube ನಾಗೆ ಜೀವನ ಮಾಡಕತ್ತೀನಿ ಸೂಪರ್ ಸೂಪರ್ YouTube ಆಗಾದ್ರೆ ಎಲ್ಲರನ್ನು ನಾಲೆಜ್ ಕೊಡ್ತಾ ಇದೆ ಎಲ್ಲರಿಗೂ ಒಂದು ಲೈಬ್ರರಿ ಇದ್ದಂಗ್ರಿ ಅದು ನಮಗೆ ಟೈಪ್ ಮಾಡಕ ಬರಲ್ರಿ ಈ ವಾಯ್ಸ್ ಸರ್ಚ್ ಅನ್ನ ನಮಗೆ ಬಹಳ ಹೆಲ್ಪ್ ಆಗತ್ತೆ ನೋಡಿದ್ರಾ ಟೆಕ್ನಾಲಜಿ ಯೂಸ್ ಮಾಡ್ಕೋಬೇಕಲ್ರಿ ಮತ್ತೆ ಆ ಹೌದು ಇದು ಕ್ಯಾಮೆರಾಗೆಲ್ಲ ಇನ್ವೆಸ್ಟ್ ಮಾಡಿದ್ರಿ ಸ್ಟಾರ್ಟಿಂಗ್ ಎಷ್ಟು ಇನ್ವೆಸ್ಟ್ ಮಾಡಿದ್ರಿ ಏನೇನು ಎಕ್ವಿಪ್ಮೆಂಟ್ಸ್ ತಗೊಂಡ್ರಿ ಇವಾಗ ಅಡಿಗೆ ಅಂತ ಹೇಳಿದ್ರೆ ಪಾತ್ರೆ ಬೇಕು ದೊಡ್ಡ ಪ್ರಮಾಣದಲ್ಲಿ ನೀವು ಮಾಡೋದು ಸ್ವಲ್ಪ ಸ್ವಲ್ಪ ಏನು ಮಾಡಲ್ಲ ಎಲ್ಲ ಎಷ್ಟಾಯ್ತು ಖರ್ಚು ಯಾವ ರೀತಿ ಮಾಡಿದ್ರಿ ಸ್ಟಾರ್ಟಿಂಗ್ ಎಲ್ಲ ಸ್ಟಾರ್ಟಿಂಗ್ ಎಲ್ಲ ಮನೆನೋ ಇವರು ಒಂದು ಎರಡು ದಬ್ರಿ ತಗೊಂಡ್ಬಂದ್ರಿ ಮನೆನೋ ಅವ್ರು ಒಂದು ಇಂಥವು ಎರಡು ಪ್ಲೇಟ್ ತಗೊಂಬಂದಿದ್ವಿ ರೀ ಅವ್ರೊಂದು ಇವ್ರೊಂದು ಅವ್ರೊಂದು ತಗೊಂಬಂದ್ರೆ ನಮ್ಮ ಮನೆಗೆ ಒಂದು ಎರಡು ದಬ್ರಿ ಇದ್ವು ರೀ ಆಮೇಲೆ ಒಂದು ಎರಡು ಬಾಳೆ ಅಷ್ಟೇ ತಗೊಂಬಂದಿರಿ ನಾವು ಇದೆ ಸಲ ಬೇಕಾಕವ ಅಂತಂದೇಳಿ ಇವೆಲ್ಲ ಅವ್ರೊಂದು ಎರಡು ಇವರೊಂದೆರಡು ನಾವೊಂದೆರಡು ತಗೊಂಬಂದ ಸ್ಟಾರ್ಟಿಂಗ್ ಮಾಡಿರೋದ್ರಿ ನಾವು ಮನೆಗೆ ಓಕೆ ಹಾಂ ಕ್ಯಾಮ್ರಾದ ಹೇಳ್ಬೇಕಂದ್ರೆ ಮೇಡಮ್ರ ನಾವು ಸ್ಟಾರ್ಟಿಂಗ್ ಮನೆಗೆ ಮಾಡ್ತಿದ್ದಲ್ರಿ ಆ ಟೈಮ್ನಾಗ ಒಂದು ಇದನ್ನು ತಗೊಂಡಿದ್ರಿ ಅದನ್ನು ನಿಕಾನ ಓಕೆ ಇದಕ್ಕೆ ಇನ್ವೆಸ್ಟ್ ಮಾಡಬೇಕಾದ್ರೆ ನಿಮ್ಮ ಮನೇಲಿ ಏನು ಹೇಳಿದ್ರು ಫಸ್ಟು ನಮ್ಮ ಮನೆಗೆ ಇದಕ್ಕೆ ತಗೋಬೇಕಂದ್ರೆ ನಾನು ಫೋಟೋಗ್ರಫಿ ಮಾಡ್ತೀನಿ ಫಂಕ್ಷನ್ಗಳಿಗೆ ಅಂತ ಹೇಳ ತಗೊಂಡಿದ್ರಿ ನಾನು ಸುಳ್ಳು ಹೇಳಿದಾಕಾದ್ರೆ ಈ ಥರ ಯೂಟ್ಯೂಬ್ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ರೆ ಯಾರು ಒಪ್ತದಲ್ರಿ ಹಂಗಾಗಿ ಫೋಟೋಗ್ರಫಿ ಮಾಡ್ತೀನಿ ಅಂತಂದು ಹೇಳಿ ಮನೆಗೆ ಹೇಳಿ ತಗೊಂಬಂದಿದ್ದೆ ಕ್ಯಾಮ್ರಾ ತಗೊಂಬಂದು ಫೋಟೋ ತೆಗೆ ಹೋಗಲ್ಲ ನೀನು ಅಂತ ನನ್ನ ಮನೆಗೆ ಆಮೇಲೆ ಇದ್ರಾಗ ನಾವು ಸ್ಟಾರ್ಟಿಂಗ್ ವಿಡಿಯೋ ಮಾಡಕತ್ತಿದ್ವಿ ರೀ ಮೇಡಮ್ರ ಇದರ ಬ್ಯಾಟ್ರಿ ಜಲ್ದಿ ಖಾಲಿ ಆಗಿದ್ರೆ ಆಮೇಲೆ ಫೋನ್ನಾಗ ಮಾಡ್ತಿದ್ರಿ ಅರ್ಧ ಅಂದ್ರೆ ಅರ್ಧ ಫೋನ್ನಾಗ ಮಾಡ್ತಿದ್ರಿ ಆಮೇಲೆ ಎಮ್ ಐ ರೀ ಓಕೆ ಎಮ್ ಐ ಫೋನ್ ಯೂಸ್ ಮಾಡ್ತಿದ್ರಿ ಮೈಕ್ ಮೈಕ್ ಇದ್ದಿಲ್ರಿ ಹೋ ಹಾಗೇನೆ ಮೈಕ್ ಇದ್ದಿಲ್ರಿ ಈಗ ಮತ್ತೆ ಚೇಂಜ್ ಮಾಡ್ಕೊಂಡವ್ರಿ ಮೊದಲೇನು ಮೈಕ್ ಇದ್ದಿಲ್ರಿ ಹಂಗ ಈಗ ಹೆಂಗ ಶೂಟ್ ಹಿಂಗ ಆನ್ ಐತಿಲ್ರಿ ಅದ ಏನ್ ಬರ್ತದೆ ಅದ ಅದನ್ನ ಹಾಕ್ಬಿಡದ್ರಿ ಸುಮ್ಮನೆ ಕಟ್ ಮಾಡಿ ಜೋಡಿಸಿ ಎಕ್ಸ್ಪೋರ್ಟ್ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿಬಿಡಿದ್ರೆ ಅದಾದ್ಮೇಲೆ ಕೆಲವೊಬ್ರು ನಿಮ್ಮ ಇನ್ನೂ ಕ್ಲಿಯರಿಟಿ ಚೆನ್ನಾಗಿ ಬಂತಂದ್ರೆ ಬಿಡೆ ಇನ್ನೂ ಇಂಪ್ರೂವ್ಮೆಂಟ್ ಆಕತಿ ನೀವು ಸ್ವಲ್ಪ ಕ್ಲಿಯರಿಟಿ ಕಡೆಗೆ ಗಮನ ಕೊಡ್ರಿ ಅಂತಂದೇಳಿ ಹೇಳಿದ್ರು ನಮಗೆ ಕಮೆಂಟ್ನಾಗ ಅದಕ್ಕೆ ಕ್ಯಾಮ್ರಾ ಒಳ್ಳೊಳ್ಳೆ ಕ್ಯಾಮ್ರಾ ತಗರಿ ಅಂತಂದೇಳಿ ಈ ಕ್ಯಾಮ್ರಾ ತಗೋಷ್ಟು ದುಡ್ಡು ನಮ್ಮ ಕಡೆಗೆ ಅವಾಗ ಇದ್ದಿಲ್ರಿ ಅಷ್ಟಕ್ಕಂದ ಅದಕ್ಕೆ ಎಲ್ಲರೂ ಸೇರಿ ಒಂದು ದಿವಸ ಮೀಟಿಂಗ್ ಮಾಡಿದ್ವಿ ಮೀಟಿಂಗ್ ಅಂದ್ರೆ ಯೂಟ್ಯೂಬ್ ಮೀಟಿಂಗ್ ಹಂಗಂದ್ರೆ ನಿಮ್ದೆಲ್ಲ ಚರ್ಚೆ ಆಗೋದು ಮೀಟಿಂಗ್ ವಾ ಸೂಪರ್ ಏನಾರ ಒಂದ್ ಮಾಡ್ಬೇಕಂದ್ರೆ ವಿಚಾರ ಮಾಡಿದ್ರಿ ಎಲ್ಲರೂ ಕೂಡಿ ವಿಚಾರ ಮಾಡ್ತಾರೆ ಮನೆ ತಕಲ್ಲ ಇದ್ರಿ ಮನೆ ತಕ್ಕ ವಿಚಾರ ಮಾಡ್ತಾರೆ ವಿಚಾರ ಮಾಡಿ ಇಂಥದ್ದು ಬೇಕು ಇದಕ್ಕೆ ಏಟನ್ ಮಾಡೋದು ಬಂಡೋಲ್ ಹಾಕದ ಬರ್ರಿ ಎಲ್ಲರೂ ಕೂಡಿ ಹಾಕೋದು ಎಲ್ಲದ ವಿಚಾರ ಮಾಡಿದ್ರೆ ಕ್ಯಾಮ್ರಾದ ವಿಷಯಕ್ಕೆ ಬಂದ್ವಲ್ರಿ ಕ್ಯಾಮ್ರಾದ ವಿಷಯಕ್ಕೆ ಬಂದಾಗ ಈಗ ಒಂದು ಸ್ವಲ್ಪ 4K ರೆಸೊಲ್ಯೂಷನ್ ಬರ್ಬೇಕಂದ್ರೆ ಮತ್ತೊಂದು ಸ್ವಲ್ಪ 1 ಲಕ್ಷದ ಮೇಲೆ ಹೋಗ್ಬೇಕ್ರಿ ನೀವು ಸ್ವಲ್ಪ ಅದ್ರ ಚೆನ್ನಾಗಿ ಬರ್ಬೇಕಂತಂದ್ರೆ ಅವಾಗ ಏನು ಮಾಡಿದ್ವಿ ನಾವು ಮತ್ತು ಮೈಕ್ ಅದಕ್ಕೆ ಮತ್ತು ಲೈಟು ಇದಕ್ಕೆ ಇನ್ನೇನು ಬೇಕಾಗತ್ತೆ ಎಕ್ಸ್ಟ್ರಾ ಬ್ಯಾಟ್ರಿ ಏನೇನು ಸೆಟಪ್ ಬೇಕಾಗತ್ತೆ ಕ್ಯಾಮ್ರಾಕ್ಕೆ ಅಷ್ಟು ಸೆಟಪ್ ಮಾಡೋಕೆ ನಮಗೆ 1.5 ಲಕ್ಷ ರೂಪಾಯಿ ಆತ್ರಿ ಮೇಡಮ್ ಅದು ನಾವು ಅದನ್ನ ಬಜೆಟ್ ಇದನ್ನ ಮಾಡ್ಕೊಂಡಾಗ 1.5 ಲಕ್ಷ ರೂಪಾಯಿ ನಮಗೆ ಇದು ಆತ್ರಿ ಅದಕ್ಕೆ 1.5 ಲಕ್ಷ ರೂಪಾಯಿ ಏನು ಮಾಡಿದ್ರು ನಾವು ಒಬ್ಬರು ನಮಗೆ ಬೇಕಾದಾರನೇ ಹೋಗಿ ಕೇಳಿದ್ವಿ ರೀ
ಹಿಂಗಾಗಿ ಈ ಥರ ಮಾಡಕತ್ತೇವೆ, ಈ ಥರ ನಮ್ಗೆ ಒಳ್ಳೇದಾಗೈತಿ, ಇನ್ನೊಂದು ಸ್ವಲ್ಪ ಅದನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಂತೇವೆ ಅಂತಂದು ಹೇಳಿ ದುಡ್ಡಿನ ಅವಶ್ಯಕತೆ ಐತೆ ನಮಗೆ ಅಂತಂದು ಕ್ಯಾಮ್ರಾಕ್ಕಂತ ಹೇಳಿದ್ರೆ ಆತ ಅಂತಂದು ಹೇಳಿ ನಮಗೆ ಅವರು ನಂಬಿಕೆ ಮೇಲೆ ದುಡ್ಡು ಕೊಟ್ಟರು. ಸಾಲ ತಗೊಂಡಿದ್ದು ತಗೊಂಡು ಒಂದೊಂದು ಕೆನಾನ್ ಕ್ಯಾಮ್ರಾ ತಗೊಂಡವ್ರಿ, ಅದಕ್ಕೆ ಮೈಕ್ ಗೀಕೆ ಎಲ್ಲ ಐತ್ರಿ. ಓಕೆ, ಅಂದ್ರೆ ಇದು ಓನ್ಲಿ ಇವಾಗ ಅಷ್ಟೇ ತಗೊಂಡಿರೋದ ನೀವು? ಇದನ್ನ ಯೂಸ್ ಮಾಡಲ್ಲ ಜಾಸ್ತಿ ಮನೆಗೆ ಇತ್ರಿ ಅದು. ಹಾ, ಅದು ಚಾರ್ಜ್ ಅದಲ್ಲ ರೀ, ಈಗ ಮತ್ತೆ ಸಡನ್ ಆಗಿ ಬಂದ್ರಲ್ರಿ, ಹಂಗಾಗಿ ಇದನ್ನ ತಗೊಂಡ್ರಿ. ಓ ಸೂಪರ್. ಹಾಗೆ ಕೆನಾನ್ ಕ್ಯಾಮ್ರಾ ತಗೊಂಡು 1.5 ಲಕ್ಷ ತಗೊಂಡಾಗ ಇವ್ರದೆಲ್ಲ ರಿಯಾಕ್ಷನ್ ಹೇಗಿತ್ತು, ಓಕೆ ಅಂತ ಹೇಳಿದ್ರ? ಹೌದ್ರಿ, ಹೌದು, ಅದು ಬೇಕಾದಾಗ್ಲಿ ಕಷ್ಟ ಆಗ್ಲಿ ದುಡ್ಡು ತಿರ್ಸನ, ಅಕಸ್ಮಾತ್ ಇದೇನಾರು ಕೈ ಕೊಡ್ತಂದಪ್ಪ ಅಂದ್ರೆ ಎಲ್ಲರೂ ಕೈಲಾಕಿ ಮುಟ್ಸನ್ ಸಾಲ ಅಂತಂದು ಹೇಳಿದ್ರು ಎಲ್ಲರು. ಸೂಪರ್, ಇದು ಅಂದ್ರೆ ಒಂದು ಒಗ್ಗಟ್ಟು. ಓಕೆ, ನಾನು ಅಬ್ಸರ್ವ್ ಮಾಡ್ದಂಗೆ ಎಲ್ಲರೂ ಒಂದು ಏಜ್ ಅವ್ರು ಇದ್ದೀರಾ. ಇವ್ರು ಕಾಕ ಅವರು ದೊಡ್ಡವ್ರನ್ನ ಸೇರಿಸ್ಕೊಬಿಟ್ಟಿದ್ರಲ್ಲ, ಹೇಗೆ ನಿಮ್ಮ ಏಜ್ ಅವ್ರನ್ನ ಅಂದ್ರೆ ಎಲ್ಲ ಒಂದು ಚಾನಲ್ ಅಂತ ಹೇಳಿದಾಗ ಈ ರೀತಿಯಾಗಿ 4-5 ಜನ ಕೂಡ್ಕೊಂಡಾಗ ಒಂದೇ ಮನಸ್ಥಿತಿ ಇರಬೇಕು. ದೊಡ್ಡವರಿದ್ರೆ ಏನೋ ನನ್ನ ಮಾತು ಕೇಳ್ತಿರೋ ಇಲ್ವೋ ಆ ರೀತಿ ಎಲ್ಲ ಬರುತ್ತೆ. ನೀವು ನಿಮ್ಮ ಕಾಕಾರ ಹೆಂಗೆ ಸೆಲೆಕ್ಟ್ ಮಾಡ್ಕೊಂಡ್ರಿ? ಅವ್ರದ್ದು ಹೆಂಗಂದ್ರೆ ಗೊತ್ತೇನ್ರಿ, ಮನೋಭಾವನೆ ದೊಡ್ಡವ್ರ ಜೊತೆಗೆ ದೊಡ್ಡರಾಗಿರ್ತಾರೆ, ಸಣ್ಣವ್ರ ಜೊತೆ ಸಣ್ಣರಾಗಿರ್ತಾರೆ. ಈಗ ನಾವು ಏನಾರು ಒಂದು ಮಾತಂದ್ರೂ ಒಟ್ಟೆ ಬೇಜಾರು ಮಾಡ್ಕೊಳಂಗಿಲ್ಲ, ಅವ್ರು ಏನಾರು ಅಂತಾರೆ ದೊಡ್ಡರು ಅಂದ್ರೆ ನಾವು ಅನಿಸ್ಕೋಬೇಕ್ರಿ, ಆದ್ರೆ ನಾವು ಏನಂದ್ರೆ ಅವ್ರು ಅನಿಸ್ಕೊಂತಾರೆ. ಓ ಸೂಪರ್. ಟೈಮ್ನ ದೊಡ್ಡರ ಜೊತೆ ದೊಡ್ಡರಾಗಿರ್ತಾರೆ, ಸಣ್ಣರ ಜೊತೆ ಸಣ್ಣರಾಗಿರ್ತಾರೆ, ಹಂಗಾಗಿ ನಿಮಗೆ ಅಡ್ಜಸ್ಟ್ ಆದ್ರು. ಆಮೇಲೆ ನಾವು ಸಣ್ಣರ ಸುಟ್ಟ ಅವ್ರು ನೋಡೇವ್ರಿ, ಆಮೇಲೆ ಅವ್ರ ಜೊತೆಗೆ ಎಲ್ಲ ನಾವು ಅಲ್ಲೇ ನಮ್ಮ ಮನೆ ಇದ್ರಿಗೆ ಅದರ್ರಿ, ಅವ್ರೆ ಇದ್ರ ಬದ್ರ ಇರ್ತವ್ರಿ, ಎಲ್ಲ ಅವ್ರ ಬಗ್ಗೆ ಎಲ್ಲ ಗುಣದ ಬಗ್ಗೆ ಎಲ್ಲ ಗೊತ್ತಿರ ನಮಗೆ. ಹಂಗಾಗಿ ನಮಗೆ ಅವ್ರು ಸೆಟ್ ಹಾಕಾರ ನಮಗೆ ಇದತ್ರಿ, ನಾವು ಫಸ್ಟ್ ಹೇಳಿರೋದು ಅವ್ರಿಗೆ ರೀ ಹಿಂಗೆ ಮಾಡೋಣ ಅಂತಂದೇಳಿ. ಸ್ಟಾರ್ಟಿಂಗ್ ಅವ್ರು ಹೇಳಿದೆ, ಅವ್ರು ಯಾವ್ದೋ ಒಂದು ಬೇರೆ ಊರಿಗೆ ಇದ್ರೆ ಅಲ್ಲಿಂದ್ರ ಸೀದಾ ಬಂದಿದ್ರು, ಶಿಕಾರ್ಪುರದಂತ್ರ ಬಂದ್ರೆ ಹಿಂಗೆ ಮಾಡಕತ್ತೇನೆ ಬಾ ಅಂತಂದು ಹೇಳಿದ ಕೂಡಲೇ ಬಂದ್ರೆ ಊರಿಂದ. ಹ್ಞೂ ಹ್ಞೂ ಹ್ಞೂ. ಓಕೆ, ಅದ್ರ ಜೊತೆಗೆ ನೀವು ಸಾಮಾನೆಲ್ಲ ತೊಗೊಬಂದ್ರಲ್ಲ, ಇವಾಗ ಮಾರ್ಕೆಟ್ಗೆ ಹೋಗಿ ತಗೊಬಂದ್ರಿ, ಮುಂಚೆನೆ ಯಾಕೆ ತೆಗ್ದಿಟ್ಕೊಳ್ಳಲ್ಲ ನೀವು? ಮಾರ್ಕೆಟ್ಗೆ ಹೋಗಿ ಅಲ್ಲಿಂದಲೇ ಡೈರೆಕ್ಟ್ ಆಗಿ ತಗೊಬರ್ತೀರಾ? ಅಂದ್ರೆ ಮೇಡಮ್, ನಾವು ಫ್ರೆಶ್ ಆಗಿರೋ ಐಟಮ್ ಆಯ್ಕೆ ಮಾಡ್ಬೇಕಂದೇಳಿ ಅವಾಗಿಂದ ಅವಾಗ ತಗೊಂಬರ್ತೀವಿ. ನಮ್ಮೂರ ಹೆಂಗೆ ಸಂತ ಇರ್ತದ್ರಿ, ಸಂತಿದ್ದನ ನಮಗೆಲ್ಲ ಸಿಗ್ತಾವ್ರಿ. ಕೆಲವೊಂದು ಒಣ ಪದಾರ್ಥಗಳು ನಮ್ಗೆ ಇಲ್ಲಿ ಸಿಗ್ಲಿಲ್ದ ಮಾತ್ರ ನಾವು ನಮ್ಮ ರಾಣೇಬೆನ್ನೂರು ತಾಲೂಕು ಐತಲ್ರಿ, ಅಲ್ಲಿ ರಾತ್ರಿ ತಂದಿಟ್ಕೊಂಡಿರ್ತೀವಿ. ಓ, ರಾಣಿಬೆನ್ನೂರಿಗೆ ಹೋಗಿ ತಂದಿಟ್ಕೊಳ್ತೀರಾ ಒಣ ಪದಾರ್ಥ ಅಷ್ಟೇ ರೀ? ನೀವು ರೆಸಿಪೀಸ್ ಎಲ್ಲ ಎಲ್ಲಿ ನೋಡಿ ಕಲ್ತಿದ್ದು ನೀವು ಅಡುಗೆ ಮಾಡೋದೆಲ್ಲ? ಯಾರೆಲ್ಲ ಅಡುಗೆ ಮಾಡ್ತಾರೆ ಇಲ್ಲಿ, ಯಾರು ಎಕ್ಸ್ಪರ್ಟ್ ಇದ್ದಾರೆ? ನಗ್ತಾ ಇದೀರಲ್ಲ ಕುಕ್ ಮಾಡೋದ್ರಲ್ಲಿ ಅಂತ ಹೇಳಿದ್ರೆ. ಅಂದ್ರೆ ಮೇಡಮ್, ಫಸ್ಟ್ಗೆ ನಾವೇನ್ರಿ ಸಣ್ಣ ಪುಟ್ಟ ಒಂದೇ ಎರಡು ಗೊತ್ತಿದ್ರು ಅಷ್ಟೇ ರೀ ನಿಮ್ಗೆ. ಸಣ್ಣ ಪುಟ್ಟದಂದ್ರೆ ಏನು? ರೈಸ್ ಮಾಡಕ್ಕೆ? ಅದ ರೈಸ್ ಸಾಕು, ಇವೆಲ್ಲ ನಾವು ಕೆಲವೊಂದು ನಾನ್ ವೆಜ್ ಐಟಮ್ಸ್ನಾಗ ಕೆಲವೊಂದು ಮಾಡಕ್ ಗೊತ್ತಿದ್ರು ನಮಗೆ. ಅದನ್ನ ಬಿಟ್ರೆ ಈಗೆಲ್ಲ ಮಾಡ್ತಾವಲ್ರಿ, ಇವ್ನ ಯಾವ ನಮಗೆ ಯಾವ ನಾವು ಮೊದ್ಲ ಯಾವ ಕಲ್ತಲ್ರಿ ಇವ್ನು. ಇವಾಗ ನಾವು ನಾಳೆ ಏನಾರ ಮಾಡ್ಬೇಕಂದ್ರೆ ಮೊದ್ಲ ಒಂದು 2-3 ದಿವಸ ನಾವು ಚರ್ಚೆ ಮಾಡಿರ್ತೀವಿ, ಕೆಲಸಂತ್ರ ಬರ್ತಾವಲ್ರಿ, ಕೆಲಸದಿಂದ ಬಂದು ಇದು ಏನು ಮಾಡೋಣ, ಆಮೇಲೆ ಕಮೆಂಟ್ ಮಾಡಿರ್ತಾರೆ ನಮಗೆ ಈ ಥರದ್ದು ಮಾಡಿರಿ ಈ ಥರದ್ದು ಮಾಡಿರಿ ಅಂತ ಹೇಳ್ತಾರೆ. ಅದನ್ನು ಮಾಡ್ಬೇಕಂದ್ರೆ ನಮಗೆ ಬರಂಗಿಲ್ಲ ರೀ ಮಾಡೋಕೆ. ಈಗ ಮಾಡ್ಬೇಕಂದ್ರೆ ಅವ್ನು ತಿಳ್ಕೊಬೇಕು ರೀ, ತಿಳ್ಕೊಬೇಕಂದ್ರೆ ಅದ್ರ ಬಗ್ಗೆ ಮತ್ತೆ ಯೂಟ್ಯೂಬ್ನೇ ಸರ್ಚ್ ಮಾಡಿದ್ರಿ, ಹೋಗಿ ಯೂಟ್ಯೂಬ್ನೇ ಸರ್ಚ್ ಮಾಡಿ ಅದನ್ನ ಯಾವ ರೀತಿ ಮಾಡ್ಬೇಕನ್ನೋದು ಅಷ್ಟು ತಲೆಗೆ ತುಂಬ್ಕೊಂಡ್ರಿ, ತುಂಬ್ಕೊಂಡು ಅದಕ್ಕೆ ಮೆಜರ್ಮೆಂಟ್ ಹಂಗೆ ಅಲ್ಲೇ ಅಳತೆ ಮಾಡಿಬಿಡೋದ್ರಿ ಇಮಿಡಿಯೇಟ್ಲಿ, ಹಂಗೆ ಇಷ್ಟಿಷ್ಟು ಹಾಕ್ಬಿಡೋಣ ಇಷ್ಟೇನಿಲ್ಲ ರೀ. ಎಲ್ಲ ಮೈಂಡಲ್ಲೇ ಅಂದ್ರೆ ಅಷ್ಟರ ಕೂತಂದು ಚರ್ಚೆ ಮಾಡ್ತಾವ್ರಿ, ಒಬ್ಬೊಬ್ಬರಿಗೆ ಒಂದು ಅಂದ್ರೆ ಆರು ತಕವ್ರಿ. ಈಗ ಅವ್ರದ್ದು ಜಾಸ್ತಿ ಈಗ ಅದನ್ನ ಹೆಂಗೆ ಎತ್ತಬೇಕು ಹೆಂಗೆ ಒಳಸ್ಬೇಕು ಬರೀ ಅಂಥ ಆಟ ಅಬ್ಸರ್ವ್ ಮಾಡ್ತಿರ್ತಾರೆ ಅವನು, ಎತ್ತು ತೋರ್ಸವ ಅವನ್ನೆಲ್ಲ ಭಾರಿ ಅಂತ ಅಬ್ಸರ್ವ್ ಮಾಡ್ಕೊಂತಿರ್ತಾರೆ. ಅವ್ರು ಇನ್ನು ಉಳ್ದಾರ್ರಿ, ಅವ್ಕೆ ಸಾಮಗ್ರಿಗಳನ್ನ ಯಾವ ಟೈಮ್ನಾಗ ಹಾಕ್ಬೇಕು, ಎಲ್ಲೆಲ್ಲಿ ಏನೇನು ಫ್ರೈ ಮಾಡ್ಕೋಬೇಕು ಅನ್ನೋ ಎಲ್ಲ ವಿಚಾರ ಮಾಡ್ಕೊಂಡಿರ್ತಾರೆ. ಹಾಗಾದ್ರೆ ಇಲ್ಲಿ ಯಾರು ಎಕ್ಸ್ಪರ್ಟ್ ಇಲ್ಲ? ಎಕ್ಸ್ಪರ್ಟ್ ಯಾರು ಇಲ್ಲರಿ, ಮನೇಲಿ ಯಾವತ್ತು ಅಡುಗೆ ತಿಂಡಿ ಎಲ್ಲ ಮಾಡಿದವರಲ್ಲ. ಅವ ಸಣ್ಣ ಚಿತ್ರಾನ್ನ ಅನ್ನ ರೈಸ್ ಇಷ್ಟ ಮಾಡಿದ್ರಿ ಎಲ್ಲ. ಇವಾಗ ನೀವು ಇಷ್ಟೆಲ್ಲ ಮಾಡಿದ್ರಲ್ಲ, ನಿಮ್ಮನೇಲಿ ಏನು ಹೇಳ್ತಾರೆ, ಇಲ್ಲೆಲ್ಲ ಮಾಡೋಕ್ಕಾಗ್ತದೆ ಮನೇಲಿ ಮಾಡೋಕ್ಕಾಗಲ್ವಾ ಅಂತ ಏನಾದರೂ ಆ ರೀತಿ ಆಗುತ್ತಾ? ಹಂಗೆ ಅನ್ನಂಗಿಲ್ರಿ ಅವ್ರೆ, ಅವರು ಈಗ ನಾವು ಇಲ್ಲಿ ಮಾಡಾಕತ್ತಿದ್ವಲ್ಲ ರೀ, ಅವ್ರಿಗೆ ನೀವು ಮಾಡಿದ್ದು ಸ್ವಲ್ಪ ಯಾಕೆ ಚೆನ್ನಾಗಿಲ್ಲ ಅಂದಪ್ಪ ಅಂದ್ರೆ ಈಗ 4 ದಿವಸ ಅದು ಅಡುಗೆ ಮಾಡಕತ್ತಿ ಎಲ್ಲ ಹೆಂಗೆ ಮಾತಾಡಕತ್ತಿದ್ದಲ್ಲ ನಿನ್ನ, 4 ದಿನ ಆತು ನೀ ಅಡುಗೆ ಮಾಡಕತ್ತಿ, ನಮಗೆ ಎಲ್ಲ ಹೆಂಗೆ ಸರಿ ಇಲ್ಲ ಅಂತ ಅಂತಂದೇಳಿ ಹೇಳ್ತಾರೆ ಅಂತ. ಇಂತ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ರಿ, ಅದೇ ಕಿಲಾಡಿ ಕುಕ್ಕಿಂಗ್ ಚಾನಲ್ ಅಂತ ಹೆಸರು ಇಡಬೇಕಂತ ಹೇಗೆ ಅನ್ನಿಸ್ತು? ಆ ಕಿಲಾಡಿ ಕುಕ್ಕಿಂಗ್ ಅನ್ನೋ ಚಾನಲ್ ಹೆಸರು ಸಿಕ್ಕಿರೋದು ರಾತ್ರಿ 12 ಗಂಟೆ ಸಿಕ್ಕತ್ತೆ ನೋಡ್ರಿ. ಅಬ್ಬಾಬ್ಬಾ, ಮಿಡ್ ನೈಟಲ್ಲಿ ಇದು ಮಿಡ್ ನೈಟ್ ಕತೆ ಆಗದ್ರೆ, ಮಿಡ್ ನೈಟ್ ಸ್ಟೋರಿ ಆಗಾದ್ರೆ. ಹಾ ಹೇಳಿ. ಹೆಂಗೆ ಮಾಡಿದ್ರಿ ನಾವು ಸ್ಟಾರ್ಟಿಂಗ್ ವಿಡಿಯೋ ಮಾಡಕ್ಕೆ ಹೋದ್ವಿ ರೀ, ಚಾನಲ್ ಏನು ಮಾಡಿಯಲ್ರಿ ನಾವಿನ್ನು ವಿಡಿಯೋ ಮಾಡಕ್ಕೆ ಹೋಗ್ಯವ್ರಿ ಆಲ್ರೆಡಿ ಎಲ್ಲ ಸ್ಟಾರ್ಟಿಂಗ್. ಹಾಂ, ಹೆಸರೇನು ಇಟ್ಟಿಲ್ರಿ ಅಂದ್ರೆ ನಾವೆಲ್ಲ ಏನಾರು ಒಂದು ಕ್ರಿಯೇಟ್ ಮಾಡ್ತಾವ ಅನ್ನೋದು ಇದ್ರಿ, ಒಟ್ಟು ಯಾವ್ದಾರು ಒಂದು ಇಕ್ತಾವ ಅಂತಂದೇಳಿ ಹೋಗಿ ವಿಡಿಯೋ ಮಾಡ್ಕೊಂಬಂದು ರೀ, ಬಂದು ಎಡಿಟಿಂಗ್ ನಾನು ಮಾಡ್ತಾನೆ ರೀ, ಅಪ್ಲೋಡಿಂಗ್ ಅವೆಲ್ಲ ಅದ್ರ ಬಗ್ಗೆ ಸ್ವಲ್ಪ ಇವ್ರಿಗೆ ಮಾಹಿತಿ ಇಲ್ಲರಿ, ಅದ್ರ ಬಗ್ಗೆ ನನಗೆ ಗೊತ್ತಲ್ಲ ರೀ, ಒಂದು ಸ್ವಲ್ಪ ಅವನ್ನೆಲ್ಲ ನಾನು ಮಾಡ್ತಾನೆ ರೀ, ಅದ್ರದ್ದು ಏನು ಇದಿಲ್ಲ ರೀ. ಇವು ವಿಡಿಯೋ ಮಾಡ್ಕೊಂಬಂದು ರೀ, ವಿಡಿಯೋ ಮಾಡ್ಕೊಂಬಂದು ಎಡಿಟಿಂಗ್ ಮಾಡಿ ಊಟ ಗಿಟ ಮಾಡಿ ಅನ್ನೋತ್ಲೇ ಟೈಮಿಂಗ್ ಆತ್ರಿ 11:00 ಹಿಂಗೆ ಆತ್ರಿ. 11 ಯಾವ ವಿಡಿಯೋ ಮಾಡಿದ್ರಿ ಅವತ್ತು?
ತಂದೂರಿ ಚಿಕನ್ ತಂದೂರಿ ಅಂತ ಇಡೇ ಕುಳಿದ ಗ್ರಿಲ್ ಟೈಪ್ ಮಾಡಿ ಕಟಿಯಾಗಿ ಇಟ್ಟು ಸುಟ್ಟಿದ್ವಿ ರೀ ಅವ್ನು ಆ ಟೈಪ್ ಮಾಡಿದ್ವಿ ಅದು ಸ್ವಲ್ಪ ಒಂದು 6 ನಿಮಿಷದ ವಿಡಿಯೋ ಆಯ್ತು ರೀ ಜಲ್ದಿ ಆತ್ರಿ ಎಡಿಟಿಂಗ್ ಎಲ್ಲ ಸ್ವಲ್ಪ ಜಲ್ದಿ ಆತ್ರಿ ಅದು ಫೋನ್ಯಾಗ ಮಾಡಿದ್ವಿ ಅದನ್ನೆಲ್ಲ ಫೋನ್ಯಾಗ ಮಾಡಿದ್ವಿ ಮಾಡಿ 11:00 ಆತ್ರಿ ಅದನ್ನೆಲ್ಲ ರೆಡಿ ಆಗತ್ತಲ್ಲ 11:00 ರಾತ್ರಿ 11:00 ಸುಮಾರ ಇದಕ್ಕೆ ಅಪ್ಲೋಡ್ ಮಾಡ್ಬೇಕಂದ್ರೆ ಚಾನಲ್ ಅಲ್ಲ ರೀ ಅಪ್ಲೋಡ್ ಮಾಡಕಂದ್ರೆ ಚಾನಲ್ ಅಲ್ಲ ರೀ ಹಳೆ ಚಾನಲ್ ಐತ್ರಿ ಅದ್ರಾಗ ಯಾಕಂಗ್ ನೋಡಿ ಹೊಸದ್ ಮಾಡ್ಬೇಕಲ್ರಿ ಈಗ ನೇಮ್ ಇಲ್ರಿ ಅದಕ್ಕೆ ನೇಮ್ ಇಲ್ದ ಆತು ಏನ್ ಮಾಡ್ಬೇಕು ಅಂತಂದೇಳಿ ವಿಚಾರ ಮಾಡ್ಕೊಂತ ಕುಂತಿದ್ರೆ ಬಕಾಸುರ ಕುಕ್ಕಿಂಗ್ ಚಾನಲ್ ಅಂತಂದೇಳಿ ಮಾಡೋಣ ಅಂತಂದೇಳಿ ನಾ ನಿರ್ಧಾರ ಮಾಡಿದ್ರಿ ಇವ್ರು ಆ ಟೈಮ್ನಾಗ ಎಲ್ಲ ಹೋಗಿದ್ರು ರೀ ಇದ್ದಿಲ್ಲ ವಿಚಾರ ಮಾಡ್ಕೊಂತ ಕುತ್ಕೊಂಡ್ರೆ ನಾನು ಒಬ್ಬನ ಕಂಪ್ಯೂಟರ್ ಮುಂದೆ ಕುತ್ಕೊಂಡಿದ್ರೆ ಕಂಪ್ಯೂಟರ್ ಮೊದಲು ತಗೊಂಡಿದ್ರಿ ಅದನ್ನು ಮನ್ಯಾಗ ಕುತ್ಕೊಂಡಾಗ ಹಂಗೆ ತಲೆಯಾಗ ಏನೋ ಓಡ್ತಾ ಇತ್ತು ರೀ ನಾವು ಸ್ವಲ್ಪ ಟಿವಿ ನೋಡ್ತಿರ್ತಾನೆ ರೀ ಅದರೊಳಗೆ ಈ ಕಾಮಿಡಿ ಕಿಲಾಡಿಗಳು ಈ ಥರದ್ವೆಲ್ಲ ಶೋಗಳು ಭಾಳ ಇಷ್ಟ ರೀ ನನಗೆ ಸರಿಗಮಪ್ಪ ಅಂಥವೆಲ್ಲ ಭಾರಿ ಇಷ್ಟ ಅವನ್ನೆಲ್ಲ ನೋಡೋ ಹೊತ್ತಿನಾಗ ಅದ ತಲೆಯಾಗ ಓಡ್ತಾ ಇರ್ಬೇಕಾದ್ರೆ ಕಿಲಾಡಿ ಅನ್ನೋದು ಮುಂದೆ ಬಂತ್ರಿ ಕಿಲಾಡಿ ಕುಕ್ಕಿಂಗ್ ಅಂತ ಇಟ್ಟರೆ ಯಾವ ರೀತಿ ಆಗುತ್ತೆ ಅಂತಂದೇಳಿ ಆ ಕಿಲಾಡಿ ಕುಕ್ಕಿಂಗ್ ಅಂತ ಅನ್ನೋದ್ಲೆ ನನಗೆ ಒಂಥರ ರೋಮಾಂಚನ ಆಗಿಬಿಡ್ತಿರಿ ಅದು ಆ ನೇಮ್ ಕೇಳತ್ಲೇನ ಹಂಗೆ ಪಟ 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 ನೇಮ್ ಇದು ಮಾಡಿದ್ದು ಚಾನಲ್ ಕ್ರಿಯೇಟ್ ಮಾಡಿಬಿಟ್ರಿ ಹಂಗೆ ಕ್ರಿಯೇಟ್ ಮಾಡಿ ಆ ಕ್ರಿಯೇಟ್ ಮಾಡಿದ್ಲೆ 12 ಗಂಟೆ ಆತ್ರಲ್ಲ 12 ಗಂಟೆ ಆದಮೇಲೆ ಅವಾಗನೇ ವಿಡಿಯೋ ಅಪ್ಲೋಡ್ ಮಾಡಿ ಬೆಳಗ್ಗೆ ಅದನ್ನು ಶೆಡ್ಯೂಲ್ ಕೊಟ್ಟು ಮಕ್ಕಂದ್ರಿ ಬೆಳಗ್ಗೆವರೆಗೂ ನಡೆದಿದೆ ಈ ಪ್ರೋಸೆಸ್ ಎಲ್ಲ ನಿಮ್ದು ನೈಟ್ ಆಗಿತ್ತು ಪೂರ್ತಿ ಎಲ್ಲ ಅವಾಗ ಇವ್ರದೆಲ್ಲ ಒಪಿನಿಯನ್ ಕೇಳಿದ್ರ ಕಿಲಾಡಿ ಕುಕ್ಕಿಂಗ್ ಅವ್ರಿಗೆ ಗೊತ್ತದಿಲ್ರಿ ಅದು ಅವ್ರಿಗೆ ಗೊತ್ತದಿಲ್ಲ ಏನಾರು ಒಂದು ಮಾಡ್ತಾನ ಅಂದ್ರೆ ಅವ್ರಿಗೆ ಸುಮ್ಮನೆ ತಲೆಗ್ ರೀ ಈಗ ಅವ್ನು ನಂಬ್ಕೆ ನಾವು ಹೊಂಟೇವು ಅಂದ್ರೆ ಏನಾರು ಒಂದು ಮಾಡ್ತಾನ್ರಿ ಒಟ್ಟು ಹಿಂಗೆ ಬೆಳಗ್ಗೆ ವಿಚಾರ ಮಾಡಿದ್ವಿ ರೀ ಕಿಲಾಡಿ ಕುಕ್ಕಿಂಗ್ ಇದು ಏನು ಕಿಲಾಡಿ ಕುಕ್ಕಿಂಗ್ ಅಂದ್ರೆ ವಿಚಾರ ಮಾಡಿದ್ರು ಇಲ್ಲ ಅದು ಚೆನ್ನಾಗೈತಿ ಆಮೇಲೆ ಹೊಸ ರೀತಿ ಆಗತ್ತಿದೆ ಹೆಸರು ಆಮೇಲೆ ಸರ್ಚ್ ಮಾಡಿದ್ರು ಬೇಗ ಬರ್ತೈತಿ ಹಂಗಾಗಿ ಇದನ್ನು ಚಾಯ್ಸ್ ಮಾಡೇನಿ ಅಂತಂದು ಆಯ್ತು ತಗ ಇದು ಒಂಥರ ಚೆನ್ನಾಗೈತಿ ಅಂತಂದೇಳಿ ಒಂದು ವಾರ 15 ಹೋತ್ರಿ ಒಂದು 2-3 ವಿಡಿಯೋ ಮಾಡಿದ್ವಿ ಅವ್ರಾಗ ಎಲ್ಲೋದ್ರೆ ಕಿಲಾಡಿ ಕುಕ್ಕಿಂಗ್ ಏ ಕಿಲಾಡಿ ಕುಕ್ಕಿಂಗ್ ಅನ್ನಕತ್ತಿದ್ರಿ ಅವಾಗ ಅದ್ರ ಮೈಮೆ ನಮಗೆ ಗೊತ್ತಾಗತ್ತೆ ಈ ಕಿಲಾಡಿ ಕುಕ್ಕಿಂಗ್ ಅನ್ನೋದೇನು ಇಟ್ಟವಲ್ರಿ ಅದ್ರ ಪವರ್ ಏನು ಅನ್ನೋದು ಅವಾಗ ನಮಗೆ ಗೊತ್ತಾಗತ್ತೆ ಜನ ಮಾತಾಡಕತ್ತಿ ಮ್ಯಾಕ ಊರಲ್ಲಿ ಎಷ್ಟು ದಿನ ಆದ್ಮೇಲೆ ನಿಮ್ಮನ್ನು ಗುರುತಿಸಿದ್ರು ಫಸ್ಟ್ ಏನು ಹೇಳ್ತಾಯಿದ್ರೆ ಅಂತ ನೀವು ಹೇಳಿದ್ರಿ ಎಷ್ಟು ದಿನ ಆದ್ಮೇಲೆ ನಿಮ್ಮನ್ನು ಗುರುತಿಸಿದ್ರು ಸುಮಾರು ಒಂದು ಅಲ್ಲ ಒಂದು 4-5 ವಿಡಿಯೋ ಆಗಿದ್ವು ರೀ 4-5 ವಿಡಿಯೋ ಆಗಿದ್ಮೇಲೆ ನಾವೇನು ಮಾಡ್ತಿದ್ವಿ ರೀ ಮತ್ತು ಸ್ಟಾರ್ಟಿಂಗ ಈ ಒಮ್ಮಕ್ಳು ಯಾರಿಗೆ ಯೂಟ್ಯೂಬ್ನಾಗ ರೆಕಮೆಂಡ್ ಮಾಡಿ ಒಮ್ಮಕ್ಳಿಗೆ ವಿಡಿಯೋ ಇದಾಗಲ್ರಿ ವೈರಲ್ ಆಗಲ್ರಿ ನಮ್ಮ ಫ್ರೆಂಡ್ಸ್ಗಳು ಇರ್ತಾರಲ್ಲ ರೀ ನಮ್ಮ ಫ್ರೆಂಡ್ಸಿಗೆ ನಾನು ಶೇರ್ ಮಾಡೋದು ಇವ್ರ ಫ್ರೆಂಡ್ಸ್ ಇವ್ರು ಶೇರ್ ಮಾಡೋದು ಇವೆಲ್ಲ ಫ್ರೆಂಡ್ಸ್ ಶೇರ್ ಮಾಡಿದಾಗ ಅವರು ಒಬ್ಬೊಬ್ರು ಒಬ್ರಿಗೊಬ್ರು ನೋಡಿ ಓದಲ್ಲಿ ಬಂದಲ್ಲಿ ಅವರು ನಮಗೆ ಹೇಳಾರೆ ಏ ಕಿಲಾಡಿ ಕುಕ್ಕಿಂಗ್ ಏ ಚೆನ್ನಾಗಿ ಮಾಡಿರಿ ಮಾಡಿರಿ ಅಂತಂದೇಳಿ ಹೇಳಾರೆ ನಮ್ಮ ಫ್ರೆಂಡ್ಸ್ ಎಲ್ಲ ಸ್ಟಾರ್ಟಿಂಗ್ ವೀಕ್ಷಕರೇ ಮುಂದಿನ ವಿಡಿಯೋದಲ್ಲಿ ಕಿಲಾಡಿ ಕುಕ್ಕಿಂಗ್ ಅವರು ಇವತ್ತು ಮಾಡ್ತಾರೆ ಅಂತ ರೆಸಿಪಿ ಯಾವ ರೀತಿ ಮಾಡ್ತಾರೆ ಅಂತ ತೋರಿಸ್ತಾ ಹೋಗ್ತೇವೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ